ಇದು ಇಂಗ್ಲೀಷಿನ ಫಸ್ಟ್ ಮೈಲ್ ಸ್ಟೋನ್ ಅಂತ. ನಾವು ಯಾವ ರೀತಿ ಕನ್ನಡದಲ್ಲಿ ರಗಸದ ಅಂತ ಮೈಲುಗಲ್ಲು ಒಂದಿದೆ, ಅದೇ ರೀತಿ ಈ ಪ್ರಾರಂಭದಲ್ಲಿ ಮೈಲುಗಲ್ಲು ಒಂದು ಮೈಲ್ ಸ್ಟೋನ್ ಅಂತ ಬರ್ತದೆ. ಸಿ ಓ ಎ ಪಿ ಮತ್ತು ಟಿ, ಇದನ್ನು ಫೋರ್ ಲೈನ್ ಕಾಪಿ ಬುಕ್ದಲ್ಲಿ ಬರಬೇಕು. ಇವೆಲ್ಲವೂ ಸ್ಮಾಲ್ ಲೆಟರ್ ಆಗಿದ್ದಾವೆ. ಇದನ್ನು ನಾನು ಈಗ ಕ್ಯಾಪಿಟಲ್ ಲೆಟರ್ ಬರೆದಿದ್ದೀನಿ. ಸಿ ಕ್ಯಾಪಿಟಲ್ಲು, ಇದು ಸ್ಮಾಲು, ಇದು ಓ ಕ್ಯಾಪಿಟಲ್ ಇದೆ, ಸ್ಮಾಲ್ ಇದೆ. ಎ ಕ್ಯಾಪಿಟಲ್ಲು ಸ್ಮಾಲ್, ಪಿ ಕ್ಯಾಪಿಟಲ್ ಈ ರೀತಿ ಬರಬೇಕು, ಇದು ಸ್ಮಾಲ್ ಕೆಳಗಡೆ ಬರಬೇಕು. ಪಿ ಕ್ಯಾಪಿಟಲ್ ಮೇಲ್ ಲೈನ್ ಟಚ್ ಆಗಬೇಕು, ಆಮೇಲೆ ಡಿ ಇದು ಮುಂದೆ ಲೈನ್ ಟಚ್ ಆಗಬೇಕು. ಈ ರೀತಿ ನಾನು ಈಗಾಗಲೇ ಒಂದು ವಿಡಿಯೋ ನಿಮ್ಗೆ ಕಳಿಸಿದ್ದೆ. ಇದು ಸ್ಮಾಲ್ ಲೆಟರು, ಇವು ಕ್ಯಾಪಿಟಲ್ ಲೆಟರ್ಗಳನ್ನ ಇದೇ ರೀತಿ ಮಗುಗೆ ಸಿ ಓ ಎ ಪಿ ಮತ್ತು ಟಿ ಇದನ್ನು ಉಚ್ಚರಿಸುತ್ತಾ ಅವರು ಇದನ್ನು ಬರೀಬೇಕು. ಇಲ್ಲೇ ಸಿ ಓ ಎ ಪಿ ಟಿ ಯಾವ ರೀತಿ ಸೌಂಡ್ ಮಾಡ್ತವೆ ಅನ್ನೋದು ಕೆಲವು ಚಿತ್ರ ಸಮೇತ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನ ನೀವು ನೋಡ್ರಿ. ಅದರಲ್ಲಿ ಮೊದಲನೇದು ಸಿ ಅನ್ನೋದು ಸಿ ಅಕ್ಷರ ಇದೆ, ಅದರ ಸೌಂಡು ಕ ಅಂತ ಬರ್ತದೆ ಅಂತ ನಾನು ನಿಮಗೆ ಈಗಾಗಲೇ ಹೇಳಿದ್ದೆ. ಒಂದು ಕಪ್, ಸಿ ಎ ಆರ್ ಕಾರ್, ಆಮೇಲೆ ಸಿ ಎ ಟಿ ಕ್ಯಾಪ್, ಆಮೇಲೆ ಓ ಸೌಂಡ್ ಆರೆಂಜ್, ಆರೆಂಜ್ ಓ ಆರ್ ಎ ಎನ್ ಜಿ ಆರೆಂಜ್, ಓ ಡಬಲ್ ಎಂ ಆರ್ ಓ ಎನ್ ಆನ್. ಆಮೇಲೆ ಎ ಅನ್ನುವಂಥದ್ದು ಆ ಅನ್ನುವಂಥ ಸೌಂಡ್ ಆಗ್ತದೆ. ಆರೋ ಆ್ಯಂಡ್ ಆ್ಯಪಲ್, ಎ ಆರ್ ಆರ್ ಓ ಡಬ್ಲ್ಯೂ ಎ ಎನ್ ಟಿ ಆ್ಯಂಡ್ ಎ ಡಬಲ್ ಪಿ ಎಲ್ ಇ ಅಥವಾ ಎ ಪಿ ಪಿ ಎಲ್ ಇ ಅಂತ ಓದಿ. ಆರೋ ಆ್ಯಂಡ್ ಆ್ಯಪಲ್. ಆಮೇಲೆ ಪಿ, ಪಿದಿಂದ ಸೌಂಡು ಯಾವ ರೀತಿ ಬರ್ತದೆ ನೋಡ್ರಿ. ಪೆನ್, ಪೇಂಟ್, ಪೆನ್ಸಿಲ್, ಇವುಗಳ ಅಕ್ಷರಗಳನ್ನು ಓದ್ತಾ ನೀವು ಈ ರೀತಿ ಅದನ್ನು ಉಚ್ಚರಿಸಬೇಕು. ಆಮೇಲೆ ಟೀಗೆ ಸಂಬಂಧಪಟ್ಟಿದ್ದು ಟ್ಯಾಪ್, ಟೇಬಲ್, ಟೊಮ್ಯಾಟೊ ಈ ರೀತಿ ಶಬ್ದಗಳನ್ನು ಓದುವುದು. ಇಲ್ಲೇ ಈ ಐದು ಅಕ್ಷರಗೆ ಈ ಐದು ಅಕ್ಷರಗಳನ್ನು ನಾವು ಉಪಯೋಗಿಸಿ ನಾವು ಹಲವಾರು ವರ್ಡ್ಸ್ಗಳನ್ನ ಇಂಗ್ಲೀಷ್ನಲ್ಲಿಯೂ ಬರೀಬೋದು, ಕನ್ನಡದಲ್ಲಿ ಬರೆದ ಹಾಗೆ ಇದರಲ್ಲಿ ಬರೀಬೋದು. ರೀಡ್ ದಿ ವರ್ಡ್ಸ್, ಇವೇ ಅಕ್ಷರ ಬಳಕೆ ಏನು ಮಾಡಿದ್ದೀವಿ. ಟಿ ಎ ಪಿ ಕ್ಯಾಪ್, ಸಿ ಎ ಪಿ ಕ್ಯಾಪ್, ಸಿ ಎ ಟಿ ಕ್ಯಾಪ್, ಪಿ ಎ ಟಿ ಪ್ಯಾಪ್. ಅದೇ ರೀತಿ ಟಿ ಓ ಪಿ ಟಾಪ್, ಟಿ ಓ ಪಿ ಪಾಪ್, ಸಿ ಓ ಟಿ ಕಾಟ್, ಪಿ ಓ ಟಿ ಕಾಟ್, ಪಿ ಓ ಟಿ ಪಾಟ್ ಈ ರೀತಿ. ಟ್ಯಾಪ್, ಕ್ಯಾಪ್, ಕ್ಯಾಪ್, ಪ್ಯಾಪ್, ಟಾಪ್, ಪಾಪ್, ಕಾಟ್, ಪಾಟ್ ಈ ರೀತಿ ವರ್ಡ್ಗಳನ್ನು ಅಕ್ಷರಗಳನ್ನು ಓದ್ತಾ ಮಾಡಬೇಕು. ಟಿ ಎ ಪಿ ಟ್ಯಾಪ್ ಅಂತ ಉಚ್ಚರಿಸಬೇಕು. ಅದೇ ರೀತಿ ಕೆಲವೊಂದು ಸೈಟ್ ವರ್ಡ್ಸ್ಗಳನ್ನ ಬರ್ತವೆ, ಇದು ಸೆಂಟೆನ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅದನ್ನು ನಾವು ಇದನ್ನು ಲಕ್ಷ್ಯ ವಹಿಸಿ ಆ ಸೆಂಟೆನ್ಸ್ಗಳನ್ನು ನೋಡ್ತಾ ಇರಬೇಕು. ಇವು ಮಹತ್ವವನ್ನು ಪಾತ್ರ ವಹಿಸ್ತವೆ. ಅವು ಸೈಟ್ ವರ್ಡ್ಸ್ ಯಾವುವು, ಇದನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಮುಂದೆ ನಿಮಗೆ ಅಂತಂತವಾಗಿ ಅದು ಗೊತ್ತಾಗ್ತದೆ. ಒಂದು ಸೈಟ್ ವರ್ಡ್ಸ್ ಎ, ಐ ಎನ್ ಇನ್, ಐ ಎಸ್ ಈಸ್, ಎಚ್ ಎ ಎಸ್ ಹ್ಯಾಸ್, ಓ ಎನ್ ಆನ್, ಟಿ ಎಚ್ ಇ ದಿ, ಟಿ ಎಚ್ ಐ ಎಸ್ ದಿಸ್. ದಿಸ್ ಮೇಲೆ ಒಂದು ನಿಮ್ಗೆ ಕೆಲವೊಂದು ಕೊಟ್ಟಿದ್ದಾರೆ. ದಿಸ್ ಈಸ್ ಅ ಕ್ಯಾಬ್, ದಿಸ್ ಈಸ್ ಅ ಕ್ಯಾಬ್, ಆಮೇಲೆ ದಿಸ್ ಈಸ್ ಅ ಟ್ಯಾಬ್ ಈ ರೀತಿ ಕೆಲವೊಂದು ಬಳಕೆ ಮಾಡಿದಂತಹ ಸೆಂಟೆನ್ಸ್ಗಳನ್ನ ನಾವು ಓದ್ಬೋದು. ದಿಸ್ ಈಸ್ ಅ ಕ್ಯಾಬ್, ಕ್ಯಾಬ್ ಅನ್ನೋದು ಮಗುಗೆ ಗೊತ್ತಿದೆ, ಟ್ಯಾಪ್ ಅನ್ನೋದು ಮಗುಗೆ ಗೊತ್ತಿದೆ. ಇವು ಸೈಟ್ ವರ್ಡ್ಸ್ಗಳನ್ನ ದಿಸ್ಸು, ಈಸ್, ಎ ಈ ವರ್ಡ್ಗಳನ್ನ ಯೂಸ್ ಮಾಡಿ ನಾವು ಸೆಂಟೆನ್ಸನ್ನು ಮಾಡ್ಬೋದು. ಈ ರೀತಿ ಫಸ್ಟ್ ಮೈಲ್ ಸ್ಟೋನ್ದಲ್ಲಿ ಈ ಅಕ್ಷರಗಳನ್ನ ನೆನಪಿಸಬೇಕು. ಈ ರೀತಿ ಐದು ಮೈಲ್ ಸ್ಟೋನ್ಗಳಿದ್ದಾವೆ, ಹಂತದಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ.